ರಾಜ್ಯದಲ್ಲಿ ಲೋಕ ಕದನಕ್ಕೆ ಈಗಾಗಲೇ ಕೌಂಟಿಂಗ್ ಶುರುವಾಗಿದೆ. 2019 ಐದು ವರ್ಷಗಳ ಹಿಂದೆ ಸ್ವಾಭಿಮಾನ ಒಂದು ಪ್ರಚಾರವನ್ನ ಇಟ್ಕೊಂಡು ಸುಮಲತಾ ಅಂಬರೀಶ್ ಅವರನ್ನ ಗೆಲ್ಲಿಸಿದಂತಹ ಡಿ ಬಾಸ್ ದರ್ಶನ್ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರ ಪರವಾಗಿ ಮಂಡ್ಯ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ಆಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮತ್ತೊಮ್ಮೆ 5 ವರ್ಷಗಳ ನಂತರ ಸ್ಟಾರ್ ಚಂದ್ರು ಅವರ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಪ್ರಚಾರಕ್ಕೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ವಾಪಸ್ ತಗೊಂಡ್ಬಿಡಿ ಒಂದು ಮಾತು ಸರ್, ಅಮ್ಮನ ಗೆಲ್ಸಿದ್ ನಾವಲ್ಲ ಸರ್, ಮಂಡ್ಯ ಜನ ಸರ್. ನೀವು ಅದೆಲ್ಲ ದಯವಿಟ್ಟು ಹಂಗೆ ಹೇಳಬೇಡಿ, ಇದು ಮಾಡಬೇಡ್ರಿ ಪ್ಲೀಸ್. ಅದೊಂದು. ಆಮೇಲೆ ಒಂದೇನಂತಂದರೆ, ಈಗ ಆ್ಯಕ್ಚುಲಿ ನಮ್ಮ ಉದಯಗೌಡರು, ನಮ್ಮ ನರೇಂದ್ರನ್ ಅವರು, ನಮ್ಮ ಗೌಡರೆಲ್ಲ ಇಲ್ಲೇ ನಿಂತಿದ್ದಾರೆ. ಎಲ್ಲರೂ ಲಾಸ್ಟ್ ಟೈಮು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರು ಫಸ್ಟೇ ಕೇಳ್ಕೊಂಡಿದ್ರು, ಈ ಸಲ ಹಿಂಗೇನಾರು ಇದ್ದರೆ ದಯವಿಟ್ಟು ಬನ್ನಿ. ಸೊ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಅಮ್ಮನಿಗೆ ಏನಾರು ಅಪ್ಪಿ ತಪ್ಪಿ ಟಿಕೆಟ್ ಆಗಲಿಲ್ಲ ಅಂದರೆ ನೀವು ನಮಗೆ ಮಾಡಿಕೊಡ್ಬೇಕು ಅಂತ ಅವ್ರು ಅವಾಗಲೇ ಕೇಳ್ಕೊಂಡಿದ್ರು. ಅದಕ್ಕೆ ಬನ್ನಿ. ರಾಜ್ಯದಲ್ಲಿ ಲೋಕ ಕದನಕ್ಕೆ ಈಗಾಗಲೇ ಕೌಂಟಿಂಗ್ ಶುರುವಾಗಿದೆ. 2019 ಐದು ವರ್ಷಗಳ ಹಿಂದೆ ಸ್ವಾಭಿಮಾನ ಒಂದು ಪ್ರಚಾರವನ್ನ ಇಟ್ಕೊಂಡು ಸುಮಲತಾ ಅಂಬರೀಶ್ ಅವರನ್ನ ಗೆಲ್ಲಿಸಿದಂತಹ ಡಿ ಬಾಸ್ ದರ್ಶನ್ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರ ಪರವಾಗಿ ಮಂಡ್ಯ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ಆಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮತ್ತೊಮ್ಮೆ 5 ವರ್ಷಗಳ ನಂತರ ಸ್ಟಾರ್ ಚಂದ್ರು ಅವರ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಪ್ರಚಾರಕ್ಕೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ವಾಪಸ್ ತಗೊಂಡ್ಬಿಡಿ ಒಂದು ಮಾತು ಸರ್, ಅಮ್ಮನ ಗೆಲ್ಸಿದ್ ನಾವಲ್ಲ ಸರ್, ಮಂಡ್ಯ ಜನ ಸರ್. ನೀವು ಅದೆಲ್ಲ ದಯವಿಟ್ಟು ಹಂಗೆ ಹೇಳಬೇಡಿ, ಇದು ಮಾಡಬೇಡ್ರಿ ಪ್ಲೀಸ್. ಅದೊಂದು. ಆಮೇಲೆ ಒಂದೇನಂತಂದರೆ, ಈಗ ಆ್ಯಕ್ಚುಲಿ ನಮ್ಮ ಉದಯಗೌಡರು, ನಮ್ಮ ನರೇಂದ್ರನ್ ಅವರು, ನಮ್ಮ ಗೌಡರೆಲ್ಲ ಇಲ್ಲೇ ನಿಂತಿದ್ದಾರೆ. ಎಲ್ಲರೂ ಲಾಸ್ಟ್ ಟೈಮು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರು ಫಸ್ಟೇ ಕೇಳ್ಕೊಂಡಿದ್ರು, ಈ ಸಲ ಹಿಂಗೇನಾರು ಇದ್ದರೆ ದಯವಿಟ್ಟು ಬನ್ನಿ. ಸೊ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಅಮ್ಮನಿಗೆ ಏನಾರು ಅಪ್ಪಿ ತಪ್ಪಿ ಟಿಕೆಟ್ ಆಗಲಿಲ್ಲ ಅಂದರೆ ನೀವು ನಮಗೆ ಮಾಡಿಕೊಡ್ಬೇಕು ಅಂತ ಅವ್ರು ಅವಾಗಲೇ ಕೇಳ್ಕೊಂಡಿದ್ರು. ಅದಕ್ಕೆ ಬನ್ನಿ. ರಾಜ್ಯದಲ್ಲಿ ಲೋಕ ಕದನಕ್ಕೆ ಈಗಾಗಲೇ ಕೌಂಟಿಂಗ್ ಶುರುವಾಗಿದೆ. 2019 ಐದು ವರ್ಷಗಳ ಹಿಂದೆ ಸ್ವಾಭಿಮಾನ ಒಂದು ಪ್ರಚಾರವನ್ನ ಇಟ್ಕೊಂಡು ಸುಮಲತಾ ಅಂಬರೀಶ್ ಅವರನ್ನ ಗೆಲ್ಲಿಸಿದಂತಹ ಡಿ ಬಾಸ್ ದರ್ಶನ್ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರು ಅವರ ಪರವಾಗಿ ಮಂಡ್ಯ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ಅವರು ಸ್ಟಾರ್ ಚಂದ್ರು ಅವರ ಪರವಾಗಿ ಆಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಮತ್ತೊಮ್ಮೆ 5 ವರ್ಷಗಳ ನಂತರ ಸ್ಟಾರ್ ಚಂದ್ರು ಅವರ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಪ್ರಚಾರಕ್ಕೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ವಾಪಸ್ ತಗೊಂಡ್ಬಿಡಿ ಒಂದು ಮಾತು ಸರ್, ಅಮ್ಮನ ಗೆಲ್ಸಿದ್ ನಾವಲ್ಲ ಸರ್, ಮಂಡ್ಯ ಜನ ಸರ್. ನೀವು ಅದೆಲ್ಲ ದಯವಿಟ್ಟು ಹಂಗೆ ಹೇಳಬೇಡಿ, ಇದು ಮಾಡಬೇಡ್ರಿ ಪ್ಲೀಸ್. ಅದೊಂದು. ಆಮೇಲೆ ಒಂದೇನಂತಂದರೆ, ಈಗ ಆ್ಯಕ್ಚುಲಿ ನಮ್ಮ ಉದಯಗೌಡರು, ನಮ್ಮ ನರೇಂದ್ರನ್ ಅವರು, ನಮ್ಮ ಗೌಡರೆಲ್ಲ ಇಲ್ಲೇ ನಿಂತಿದ್ದಾರೆ. ಎಲ್ಲರೂ ಲಾಸ್ಟ್ ಟೈಮು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವ್ರು ಫಸ್ಟೇ ಕೇಳ್ಕೊಂಡಿದ್ರು, ಈ ಸಲ ಹಿಂಗೇನಾರು ಇದ್ದರೆ ದಯವಿಟ್ಟು ಬನ್ನಿ. ಸೊ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಅಮ್ಮನಿಗೆ ಏನಾರು ಅಪ್ಪಿ ತಪ್ಪಿ ಟಿಕೆಟ್ ಆಗಲಿಲ್ಲ ಅಂದರೆ ನೀವು ನಮಗೆ ಮಾಡಿಕೊಡ್ಬೇಕು ಅಂತ ಅವ್ರು ಅವಾಗಲೇ ಕೇಳ್ಕೊಂಡಿದ್ರು. ಅದಕ್ಕೆ ಬನ್ನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.